ನಮಸ್ಕಾರ. ಸೂಳ್ಪಡೆಲಪ್ಪುದು ಕಾಣ ಪಂಪನ ವಿಕ್ರಮಾರ್ಜುನ ವಿಜಯ ಮಹಾಕಾವ್ಯದ 12ನೇ ಆಶ್ವಾಸದಲ್ಲಿ ದುರ್ಯೋಧನನು ಭೀಷ್ಮಾಚಾರ್ಯರಿಗೆ ಸೇನಾಧಿಪತಿ ಪಟ್ಟವನ್ನು ಕಟ್ಟುವ ಸಂದರ್ಭ ರೋಚಕವಾಗಿ ಮೂಡಿಬಂದಿದೆ. ಮಹಾಭಾರತ ಯುದ್ಧ ಘೋಷಣೆಯಾಗಿ ಪಾಂಡವರು ಕುರುಕ್ಷೇತ್ರದಲ್ಲಿ ಚತುರಂಗ ಸೈನ್ಯ ಸಮೇತರಾಗಿ ಯುದ್ಧಕ್ಕೆ ಬಂದ ವಾರ್ತೆಯನ್ನು ಕೇಳಿದ ದುರ್ಯೋಧನ ಪಾಂಡವರನ್ನು ಅಪಹಾಸ್ಯ ಮಾಡುತ್ತಾನೆ. ಆಗ ಗುರುಗಳಾದ ದ್ರೋಣಾಚಾರ್ಯರು ಕಳವೇಳ್ದೈ ಕುರುಭೂಮಿಯಂ ಕಳಕ್ಕೆ ಅವರು ಒಂದಿರ್ದರೆಂದಂತೆ ದೋರ್ವಳ ಚಾತುರುವಳ ತತ್ ಸುಹೃದ್ ಬಳಮನ್ ಇನ್ ಏನ್ ಕೇಳ್ದಪೈ ಪಾಂಡವರು ಬಳಸಂಪನ್ನರ್ ಉದಗ್ರ ದೈವ ಬಳಸಂಪನ್ನರ್ ಮರುಳಾತ್ಮ ಇನ್ನು ಉಳಿ ಗಾಂಗೇಯರ ಪೇಳ್ದದೊಂದು ತೆರದಿಂ ನೀಂ ಕಾದು ದುರ್ಯೋಧನ. ಅಂದರೆ ಕುರುಭೂಮಿಯನ್ನು ಯುದ್ಧಭೂಮಿಯನ್ನಾಗಿ ಮಾಡಿದೆ ನೀನು, ಪಾಂಡವರು ಸೈನ್ಯ ಸಮೇತರಾಗಿ ಯುದ್ಧ ಭೂಮಿಗೆ ಬಂದಿದ್ದಾರೆ ಎಂದರೆ ಇನ್ನು ಏನು ಹೇಳುವುದಿದೆ? ಅವರು ಮಹಾಬಲ ಸಂಪನ್ನರು ಮಾತ್ರವಲ್ಲ, ದೈವ ಬಲ ಸಂಪನ್ನರು ಕೂಡ. ಆದ್ದರಿಂದ ಇನ್ನು ನೀನು ನಿನ್ನ ಹುಚ್ಚುತನ ಬಿಡು, ಭೀಷ್ಮಾಚಾರ್ಯರು ಹೇಳುವಂತೆ ಯುದ್ಧ ಮಾಡು ಎಂದು ಹೇಳುತ್ತಾರೆ. ಗುರುಗಳ ಸಲಹೆಯಂತೆ ಕೌರವ ಭೀಷ್ಮರಲ್ಲಿಗೆ ತೆರಳಿ ಅವರ ಸಹಾಯ ಯಾಚಿಸುತ್ತಾನೆ. ಅವರು ಕೌರವನ ನಯ ವಿನಯದ ನುಡಿಗಳಿಗೆ ಕರುಣೆಯಿಂದ ಒಪ್ಪಿಕೊಂಡು ಆತನನ್ನು ಕಳುಹಿಸಿಕೊಡುತ್ತಾರೆ. ಬಳಿಕ ತನ್ನೊಳಗೆ ಕೌರವ ಮತ್ತು ಪಾಂಡವರು ಇಬ್ಬರೂ ತನಗೆ ಒಂದೇ ಸಮಾನರು, ಅವರೊಡನೆ ತಾನೆಂತೂ ಯುದ್ಧ ಮಾಡಲಿ ಎಂದು ನೊಂದುಕೊಳ್ಳುತ್ತಾರೆ. ಈ ನಡುವೆ ಮರುದಿನ ಬೆಳಿಗ್ಗೆ ದುರ್ಯೋಧನ ಭೀಷ್ಮರಿಗೆ ವೈಭವದಿಂದ ಸಹಸ್ರಾರು ಸಂಖ್ಯೆಯ ರಾಜರುಗಳ ಸಮ್ಮುಖದಲ್ಲಿ ಪಟ್ಟಾಭಿಷೇಕ ನೆರವೇರಿಸಿ ವೈರಿಗಳಾದ ಪಾಂಡವರನ್ನು ತನ್ನ ಮಂಚದ ಕಾಲಿಗೆ ಕಟ್ಟಿದ್ದೇನೆಂದು ಬೀಗುತ್ತಾನೆ. ಆಗ ಮಿತ್ರನಾದ ಕರ್ಣ ಭಗವತಿ ಏರು ವೇಳುವ ತೆರದಿಂ ಕಥೆಯಾಯ್ತು ಇವರೇರು ನೀನಿದಂ ಬಗೆದು ಇವರು ಇನ್ನೂ ಆಂತಿರಿವರೆಂದು ವಿಮೋಹಿಸಿ ವೀರಪಟ್ಟಮಂ ಬಗೆಯದೆ ಕಟ್ಟಿದೈ ಗುರುಗಳಂ ಕುಲವೃದ್ಧರನ್ ಆಜಿಗುಯ್ದು ಕೆಮ್ಮಗೆ ಪಗೆವಾಡಿಯೊಡು ನಗಿಸಿಕೊಂಡೊಡೆ ಬಂದ ಪುದೇಂ ಸುಯೋಧನ. ದುರ್ಗಿಯು ಯಾವತ್ತೂ ಯುದ್ಧ ಮಾಡಿದಳು ಎಂಬಂತೆ ಇವರೂ ಪರಾಕ್ರಮದಿಂದ ಹೋರಾಡುತ್ತಾರೆ ಎಂದು ತಿಳಿದು ನೀನು ಭೀಷ್ಮರಿಗೆ ವೀರಪಟ್ಟವನ್ನು ವಿಚಾರಿಸದೆ ಕಟ್ಟಿದೆ. ಗುರುಗಳನ್ನು ವಯೋವೃದ್ಧರನ್ನು ಯುದ್ಧಕ್ಕೆ ಕರೆದು ಸುಮ್ಮನೆ ಹಗೆಗಳಿಂದ ನಗಿಸಿಕೊಂಡಡೆ ಏನು ಬಂತು ಎಂದು ತೀಕ್ಷ್ಣವಾಗಿ ಆಕ್ಷೇಪಿಸಿ ಪಾಂಡವರನ್ನು ಸೋಲಿಸಬೇಕಾದರೆ ನನಗೆ ಪಟ್ಟಕಟ್ಟು ಎಂದು ಕೇಳಿಕೊಂಡಾಗ ಗುರುಗಳಾದ ದ್ರೋಣಾಚಾರ್ಯರು ಸಿಂಗದ ಮುಪ್ಪು ನೆಗಳ್ದ ಈ ಗಾಂಗೇಯರ ಮುಪ್ಪುಂ ಇಳಿಕೆ ಒಡೆಗುಮೆ ವನ ಮಾತಂಗಗಳಿನ್ ಅಸುಹೃತ್ ಚತುರಂಗ ಬಲಂಗಳಿನ್ ಅದೆಂತುಂ ಅಂಗಾಧಿಪತಿ ಕುಲಜರನ್ ಉದ್ಧತರಂ ಭುಜ ಬಲಯುತರನ್ ಹಿತರನ್ ಈ ಸಭಾ ಮಧ್ಯದೊಳ್ ಅಗ್ಗಲಿಸಿದ ಮದದಿಂ ನಾಲಗೆ ಕುಲಮಂ ತುಬ್ಬುವ ಓಲ್ ಉರದೆ ನೀಂ ಕೆಡೆನುಡಿದೈ ಎಂದು ಕರ್ಣನನ್ನು ತರಾಟೆಗೆ ತೆಗೆದು ಭೀಷ್ಮರನ್ನು ತುಂಬಿದ ಈ ಸಭೆಯಲ್ಲಿ ಅವಮಾನಿಸಿದ ನಿನ್ನ ನಾಲಗೆ ನಿನ್ನ ಕುಲವನ್ನು ಹೇಳುತ್ತದೆ ಎಂದು ಆಕ್ರೋಶಗೊಳ್ಳುತ್ತಾರೆ. ಆಗ ದ್ರೋಣರಾಡಿದ ಕರ್ಣ ಕಠೋರ ಮಾತುಗಳಿಗೆ ಕೆಂಡಾಮಂಡಲನಾದ ಕರ್ಣ ಕುಲದ ಮಾತನ್ನು ಎತ್ತುತ್ತೀರಲ್ಲ ನೀವು, ನಿಮ್ಮ ಕುಲ ವೈರಿಗಳನ್ನು ಅಟ್ಟಿ ತಿನ್ನುವವೇ, ನೀವು ಹೇಳುವ ಕುಲ ಕುಲವಲ್ಲ, ಛಲವೇ ಕುಲ, ಗುಣವೇ ಕುಲ, ಅಭಿಮಾನವೇ ಕುಲ, ಪರಾಕ್ರಮವೇ ಕುಲ ಎಂಬುದಾಗಿ ಹೇಳಿ ನೀವು ಹೇಳುವ ಕುಲ ನಿಮಗೆ ವ್ಯಾಕುಲವನ್ನುಂಟು ಮಾಡುತ್ತದೆ ಎಂದು ನೋವಿನಿಂದ ಹೇಳುತ್ತಾನಲ್ಲದೆ ಭೀಷ್ಮರು ಪಾಂಡವರನ್ನು ಗೆದ್ದರೆ ನಾನು ತಪಸ್ಸಿಗೆ ಹೋಗುತ್ತೇನೆ, ಒಂದು ವೇಳೆ ಅವರ ಕೈಯಲ್ಲಿ ಸೋತರೆ ಪಾಂಡವರನ್ನು ಇರಿದು ಕೊಲ್ಲುತ್ತೇನೆ, ಅಲ್ಲಿಯವರೆಗೆ ಬಿಲ್ಲು ಹಿಡಿಯುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತಾನೆ. ಇವೆಲ್ಲವನ್ನು ಸಮಚಿತ್ತದಿಂದ ನೋಡುತ್ತಿದ್ದ ಭೀಷ್ಮರು ಈಗ ಕರ್ಣನಿಗೆ ಈ ರೀತಿ ಸಮಾಧಾನದ ಉತ್ತರ ಕೊಡುತ್ತಾರೆ. ಕಲಿತನದ ಉರ್ಕು ಜೌವನದ ಸೊರ್ಕು ನಿಜೇಶನ ನಚ್ಚು ಮಿಕ್ಕ ತೋಳುವಲದ ಪೊಡರ್ಪು ಕರ್ಣ ನಿನಗೆ ಉಳ್ಳನಿತೇನ್ ಎನಗುಂಟೆ ಭಾರತಂ ಕಲಹಂ ಇದಿರ್ಚುವಂ ಹರಿಗನ ಪೊಡೆ ಮೊಕ್ಕಳ ಮೇಕೆ ನೀಂ ಪಳಂಚಲದ ಪೆಯಣ್ಣ ಸೂಳ್ ಪಡೆಯಲಪ್ಪುದು ಕಾರಣ ಮಹಾಜಿರಂಗದೊಳ್. ಅಂದರೆ ಕರ್ಣ, ನಿನ್ನಲ್ಲಿರುವಷ್ಟು ಕಲಿತನದ, ಯೌವನದ ಉತ್ಸಾಹ ಮತ್ತು ಒಡೆಯನ ಮೇಲಿನ ನಂಬಿಕೆ ಇವೆಲ್ಲ ನನ್ನಲ್ಲಿ ಇರಲು ಸಾಧ್ಯವೇ? ಮಹಾಭಾರತ ಯುದ್ಧದಲ್ಲಿ ನಮ್ಮನ್ನು ಎದುರುಗೊಳ್ಳುವವನು ಕೃಷ್ಣನಾದುದರಿಂದ ನೀನು ಯಾಕೆ ಹೀಯಾಡಿಸುವೆ? ನೀನೂ ಪ್ರತಿಭಟಿಸಿ ಕಾದುವೆ. ಯುದ್ಧರಂಗದಲ್ಲಿ ನಿನ್ನದೂ ಸರದಿ ಬರುತ್ತದೆ ಎಂದು ಹೇಳಿ ತಾವು ಈ ರೀತಿ ಒಂದು ಪ್ರತಿಜ್ಞೆ ಮಾಡುತ್ತಾರೆ. ಪಿಡಿಯಂ ಚಕ್ರಮನ್ ಎಂಬ ಚಕ್ರಿಯನ್ ಇಳಾಚಕ್ರಂ ಭಯಂಗೊಳ್ವಿನಂ ಪಿಡಿಯಿಪ್ಪೆಂ ಕರಚಕ್ರಮಂ ನರರಥಂ ತುಳಿದು ಆ ಕುರುಕ್ಷೇತ್ರದಿಂ ಪಡುವೆಣ್ಗಾವುದ ಹೋಗೆ ಹೋಗಡಿಸುವೆನ್ ನಿಚ್ಚಂ ದರಾಧೀಶರಂ ಪಡಲಿಟ್ಟಂತಿರೆ ಮಾಳ್ಪೆನ್ ಓವದೆ ಪೈಂಚಾಸಿರಿರುವರಂ ಯುದ್ಧದೊಳ್. ಚಕ್ರವನ್ನು ಹಿಡಿಯುವುದಿಲ್ಲ ಎಂದು ಹೇಳಿರುವ ಕೃಷ್ಣನ ಕೈಯಲ್ಲಿ ಚಕ್ರವನ್ನು ಹಿಡಿಯುವ ಹಾಗೆ ಮಾಡುತ್ತೇನೆ. ಅರ್ಜುನನ ರಥವನ್ನು ಪಶ್ಚಿಮ ದಿಕ್ಕಿಗೆ 8 ಗಾವುದ ದೂರ ಎಸೆಯುವ ಹಾಗೆ ಮಾಡುತ್ತೇನೆ. ನಿತ್ಯವೂ 10,000 ರಾಜರುಗಳನ್ನು ಯುದ್ಧದಲ್ಲಿ ಸಾಯಿಸುತ್ತೇನೆ ಎಂದು ಕರ್ಣನ ಪ್ರತಿಜ್ಞೆಗೆ ಪ್ರತಿಯಾಗಿ ತಮ್ಮ ಪರಾಕ್ರಮದ ಮೇಲಿನ ವಿಶ್ವಾಸದ ಪ್ರತಿಜ್ಞೆ ಮಾಡುತ್ತಾರೆ ಭೀಷ್ಮಾಚಾರ್ಯರು. ಇದು ಪಂಪಾ ಭಾರತದ ಶ್ರೇಷ್ಠ ಪ್ರಸಂಗಗಳಲ್ಲಿ ಒಂದು. ಕುಲದ ಕುರಿತ ಯುಗ ಧರ್ಮದ ಧ್ವನಿಯನ್ನು ಪಂಪೆಯಲ್ಲಿ ಕರ್ಣನ ಬಾಯಲ್ಲಿ ಹೇಳಿಸಿ ಮಹತ್ವದ ಸಂದೇಶವನ್ನು ಸಾರಿದ್ದಾನೆ. ದ್ರೋಣರು ಕರ್ಣನ ಕುಲದ ಬಗ್ಗೆ ಆಡಿದ ಮಾತು ಪರಾಕ್ರಮಿಯಾದ ಕರ್ಣನನ್ನು ಕೆಣಕುತ್ತದೆ. ಜಾತಿ ಕುಲ ಯಾವತ್ತೂ ಹುಟ್ಟಿನಿಂದ ನಿರ್ಧಾರವಾಗುವುದಿಲ್ಲ. ಛಲವೇ ಕುಲ, ಗುಣವೇ ಕುಲ, ಅಭಿಮಾನವೇ ಕುಲ, ಪರಾಕ್ರಮವೇ ಕುಲ ಎಂಬುದಾಗಿ ಇಲ್ಲಿ ಅರ್ಥವತ್ತಾಗಿ ವ್ಯಾಖ್ಯಾನಿಸಲಾಗಿದೆ. ಈ ವೇಳೆಗೆ ಸೇನಾಧಿಪತಿಯಾದ ಭೀಷ್ಮರು ತಮ್ಮ ಘನತೆಗೆ ತಕ್ಕಂತೆ ವರ್ತಿಸಿ ಕರ್ಣನಾಡಿದ ಅವಮಾನದ ಮಾತಿಗೆ ಸಮಚಿತ್ತದಿಂದ ಉತ್ತರಿಸುತ್ತಾರೆ. ನಾವು ನಮ್ಮ ಸರದಿಗಾಗಿ ಕಾಯಬೇಕು ಎಂಬ ಮೌಲಿಕ ಸಂದೇಶದ ಮೂಲಕ ಭಾರತ ಸಂಗ್ರಾಮದ ಫಲಿತಾಂಶವನ್ನೇ ಮನಗಾಣಿಸುತ್ತಾರೆ. ನಮಸ್ಕಾರ.